ಓಂ ಶಾಂತಿ. ಸಮಸ್ತ ಚಂದನವಾಹಿನಿ ವೀಕ್ಷಕರಿಗೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮೈಸೂರು ಉಪವಲಯ ಕಡೆಯಿಂದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬ್ರಹ್ಮಕುಮಾರಿ ಆಶ್ರಮ ಅಥವಾ ಸಂಸ್ಥೆ ಅಂತ ಹೇಳಿದ್ರೇ ಅಲ್ಲಿ ಆತ್ಮ ಪರಮಾತ್ಮನ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಏಕೆಂದರೆ ಆತ್ಮ ಮತ್ತು ಪರಮಾತ್ಮನ ವಿಚಾರ ಏನಿದೆ, ಇದು ಎಟರ್ನಲ್ ಟ್ರೂತ್. ಸೊ ಇದು ವಾಸ್ತವಿಕ ಸತ್ಯ. ನಮ್ಮ ಜೀವನದಲ್ಲಿ ಆತ್ಮ ಮತ್ತು ಪರಮಾತ್ಮ ಇವೆರಡೂ ಕೂಡ ಭಾಳ ಪ್ರಮುಖವಾಗಿದೆ. ಹೇಗೆ ಒಂದು ಮನೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಮನೆ, ಅದಕ್ಕೊಂದು ಚಿಕ್ಕ ಬಾಗಿಲು, ಅದಕ್ಕೊಂದು ಚಿಕ್ಕದ ಬೀಗ, ಅದನ್ನು ಓಪನ್ ಮಾಡಲಿಕ್ಕೆ ಒಂದು ಕೀ ಅಂತ ಇರುತ್ತೆ. ಅದೇ ರೀತಿ ಇಷ್ಟು ದೊಡ್ಡ ಶರೀರದಲ್ಲಿ ಅತಿ ಸೂಕ್ಷ್ಮವಾದಂಥ ಆತ್ಮ ಇದೆ. ಆತ್ಮದೊಳಗಡೆ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವಂಥ ಮೂರು ಸೂಕ್ಷ್ಮ ಇಂದ್ರಿಯಗಳಿದೆ. ಸಾಮಾನ್ಯವಾಗಿ ದೇಹದ ಬಗ್ಗೆ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಆತ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದಾಗ ಅದರಲ್ಲಿ ಮನಸ್ಸೇನು ಮಾಡುತ್ತೆ, ಮನಸ್ಸಿನಲ್ಲಿ ಯಾವ ರೀತಿ ವಿಚಾರಗಳು ಬರುತ್ತೆ, ಬುದ್ಧಿ ಯಾವ ರೀತಿ ಮಾಡುತ್ತೆ, ಅಥವಾ ಸಂಸ್ಕಾರ ಅದರ ಕೆಲಸ ಏನು, ಸಾಮಾನ್ಯವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಬೋದೇ ಇಲ್ಲ. ಪರಮಾತ್ಮನ ಬಗ್ಗೆನೂ ಅಷ್ಟೆ. ಇವತ್ತು ಮೇಯ್ನಾಗಿ ಬೇಕಾಗಿರೋದು ಮನುಷ್ಯನಿಗೆ ಮನಃಶಾಂತಿ ಅಂತ ಹೇಳ್ತೀವಿ. ಮನಸ್ಸು ಯಾಕೆ ಗೊಂದಲದಲ್ಲಿದೆ, ಮನಸ್ಸಿಗೆ ಯಾಕೆ ಶಾಂತಿ ಇಲ್ಲ, ಮನಸ್ಸು ಹಾಳಾಗಿದೆ, ಮನಸ್ಸು ಕೆಟ್ಟೋಗಿದೆ, ಮನಸ್ಸು ಸರಿ ಇಲ್ಲ ಅಂತ ಹೇಳ್ತೀವಿ. ಈಗ ಮನಸ್ಸಿನ ವಿಚಾರಗಳನ್ನು ತಾವು ಹೇಳಿದ್ರಿ, ಮನಸ್ಸು ಎಷ್ಟು ಮುಖ್ಯ ಅಂತ ಹೇಳಿದ್ರಿ. ಮನಸ್ಸು ಭಾಳ ವೇಗವಾಗಿ ಓಡುವಂಥ ಒಂದು ಸೂಕ್ಷ್ಮ ಇಂದ್ರಿಯ. ಈ ಮನಸ್ಸಿನ ವೇಗವನ್ನು ಕಡಿಮೆ ಮಾಡೋದು ಹೇಗೆ ಅಂತ ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಸೊ ಮನಸ್ಸು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಲ್ ಭಾಷೆಯಲ್ಲಿ ಮನಸ್ಸು ಮರ್ಕಟ ಇದ್ದ ಹಾಗೆ ಅಂತ ಹೇಳ್ತಾರೆ, ಮನಸ್ಸು ಹುಚ್ಚು ಕುದುರೆ ಅಂತ ಹೇಳ್ತಾರೆ, ಮನಸ್ಸನ್ನು ನಿಯಂತ್ರಣನೇ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಮನಸ್ಸಿಗೆ ಒಂದು ಲಗಾಮ್ ಇದೆ. ಸೊ ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ? ಸೊ ಮನಸ್ಸು ಹುಚ್ಚು ಕುದುರೆ ಅಂದ ತಕ್ಷಣ ಕುದುರೆ ಹೇಗೆ ಬೇಕಾದರೂ ಹೋಗುತ್ತೆ, ಆದರೆ ಆ ಕುದುರೆಗೂ ಕೂಡ ಒಂದು ಲಗಾಮ್ ಇದೆ. ಲಗಾಮ್ ಹಿಡಿದಾಗಲೇ ಕುದುರೆ ನಿಲ್ಲೋದು. ಸಾಮಾನ್ಯವಾಗಿ ನಾವು ಅದು ಕತ್ತಿಟ್ಕೊಳ್ಳೋದ್ರಿಂದ ಅಥವಾ ಅದ್ರ ಬಾಲ ಇಟ್ಕೊಳ್ಳೋದ್ರಿಂದ, ಅದ್ರ ಕಾಲು ಇಟ್ಕೊಳ್ಳೋದ್ರಿಂದ ಅದು ನಿಲ್ಲಲ್ಲ. ಲಗಾಮ್ ಇಡೋದ್ರೇ ಎಂಥ ಕುದುರೆ ಆದ್ರೂ ನಿಲ್ಲತ್ತೆ. ಹಾಗೆ ಮನಸ್ಸಿಗೂ ಕೂಡ ಒಂದು ಲಗಾಮ್ ಇದೆ. ಆ ಲಗಾಮ ಏನಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೊಡುವಂತಹ ವಿಚಾರ, ಪಾಸಿಟಿವ್ ವಿಚಾರ, ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತೀವಿ. ಎಷ್ಟು ನಾವು ಮನಸ್ಸಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡ್ತಾ ಹೋಗ್ತೀವಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತೀವಿ, ಆಗ ವೇಗವಾಗಿ ಓಡ್ತಾ ಇರುವಂಥ ಮನಸ್ಸು ಸಾಮಾನ್ಯವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಬಂದಾಗ ಸ್ಲೋ ಆಗುತ್ತೆ, ನೆಗೆಟಿವ್ ಬಂದಾಗ ಫಾಸ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಪಾಸಿಟಿವ್ ಅಂದಾಗ ಸ್ಲೋ ಆಗುತ್ತೆ. ಆ ಪಾಸಿಟಿವ್ ವಿಚಾರಗಳನ್ನು ಕೊಟ್ಟಾಗ ಮನಸ್ಸನ್ನು ನಿಧಾನವಾಗಿ ಕ್ರಮೇಣವಾಗಿ ಅದನ್ನು ದಾರಿಗೆ ತರ್ಬೋದು. ಅದಕ್ಕೆ ನಾವಿಲ್ಲಿ ಮೆಂಟಲಿ ಮೆಡಿಟೇಷನ್ ಅಂತ ಹೇಳಿ ಮಾಡ್ತೀವಿ, ರಾಜ್ಯೋಗ ಅಭ್ಯಾಸ ಅಂತ ಮಾಡ್ತೀವಿ. ಅದರಿಂದ ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ಮನಸ್ಸಿಗೂ ಕೂಡ ಅದರ ವೇಗವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಆದಂಥ ಒಂದು ಲಿಮಿಟೆಡ್ ಬ್ರೇಕ್ ಅಂತ ಇದೆ. ಮನಸ್ಸಿನಲ್ಲಿ ಯಾವ ಬಗೆಯ ಭಾವನೆಗಳು ಬರುತ್ತವೆ, ಹೇಗೆ ಬರುತ್ತೆ, ದಯಮಾಡಿ ತಿಳಿಸ್ಕೊಡ್ಬೇಕು. ಮನಸ್ಸಿನಲ್ಲಿ
ಐದು ಪ್ರಕಾರದ ಫೈವ್ ಟೈಪ್ಸ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಪಾಸಿಟಿವ್ ಥಾಟ್ಸ್, ಎರಡನೇದಾಗಿ ನೆಗೆಟಿವ್ ಥಾಟ್ಸ್, ಮೂರನೇದಾಗಿ ವೇಸ್ಟ್ ಥಾಟ್ಸ್, ನಾಲ್ಕನೇದಾಗಿ ಅನ್ನೆಸೆಸರಿ ಥಾಟ್ಸ್, ಐದನೇದಾಗಿ ಡೈಲಿ ರೊಟೀನ್ ಥಾಟ್ಸ್. ಈ ರೀತಿಯಾಗಿ ನಮ್ಮಲ್ಲಿ ಆಲೋಚನೆಗಳು ಬರುತ್ತೆ, ಅದರಲ್ಲಿ ಸುಮಾರು ಸಾವಿರಾರು ಆಲೋಚನೆಗಳು ಬರುತ್ತೆ. ಅದರಲ್ಲಿ ಮೆಜಾರಿಟಿ ಇವತ್ತು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂಥದ್ದು ನೆಗೆಟಿವ್, ಅಂದರೆ ನಕಾರಾತ್ಮಕ ಯೋಚನೆಗಳೇ ಜಾಸ್ತಿ. ಅದು ವಾತಾವರಣದ ಪ್ರಭಾವ ಇರ್ಬೋದು, ಅಥವಾ ಇನ್ಯಾವುದೋ ಆಹಾರದ ಒಂದು ಎಫೆಕ್ಟ್ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ನೆಗೆಟಿವ್ ಬೇಗ ನಮ್ಮ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. ಬಸ್ ಪಾಸಿಟಿವ್ ಥಾಟ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಇನ್ನು ವೇಸ್ಟ್ ಥಾಟ್ಸ್ ಕೂಡ ತುಂಬ ಜಾಸ್ತಿ ಇದೆ. ಅನ್ನೆಸೆಸರಿ ಥಾಟ್ಸ್ ಕೂಡ ಬರುತ್ತೆ, ಅನೇಕ ಆಲೋಚನೆಗಳನ್ನು ಮಾಡ್ತೀವಿ. ಸೊ ಡೈಲಿ ರೊಟೀನ್ ಥಾಟ್ಸ್ ಅಂತೂ ಇದ್ದೇ ಇದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಲಿ, ಬೆಳಗ್ಗೆ ಎದ್ದ ತಕ್ಷಣ ರೈಟ್ ಸೈಡ್ಗೆ ಎದ್ದೇಳ್ಬೇಕು, ಅಥವಾ ದೇವ್ರ ಫೋಟೋ ನೋಡಬೇಕು, ಅಥವಾ ಇನ್ನೇನೋ ಬೇರೆ ಥಾಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಬೆಳಗ್ಗೆ ಎದ್ದಾಗ ನಾವು ಆದಷ್ಟು ಕೂಡ ಸಕಾರಾತ್ಮಕ ಚಿಂತನೆ, ದೇವ್ರ ಫೋಟೋ ನೋಡೋದು, ರೈಟ್ ಸೈಡಲ್ಲಿ ಎದ್ದೇಳೋದು, ಬಲಗಡೆ ಎದ್ದೇಳೋದು, ಈ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತೀವಿ. ಏಕೆಂದರೆ ಇಡೀ ದಿನದ ಕೆಲಸ ಆದಷ್ಟು ರೈಟ್ ಆಗಿರಲಿ ಅನ್ನೋ ಉದ್ದೇಶದಿಂದ. ಸೊ ಆದರೆ ಆನಂತರ ನಾವು ಕರ್ಮಕ್ಷೇತ್ರದಲ್ಲಿ ಬಂದಾಗ ಬೆಳಗ್ಗೆ ಆದಮೇಲೆ ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಒಂದಷ್ಟು ಸಮಯ ಒಂದಷ್ಟು ಪಾಸಿಟಿವ್ ಸ್ಥಿತಿಯಲ್ಲಿ ಇರ್ತೀವಿ. ಆನಂತರ ವ್ಯವಹಾರಗಳಿಗೆ ಹೋದಾಗ ಅಥವಾ ಹೊರಗಡೆ ಹೋದಾಗ ಮತ್ತೆ ಎಗೈನ್ ನಮಗೆ ವಾತಾವರಣದಿಂದ ಅಥವಾ ಪರಿಸರದಿಂದ ಅನೇಕ ನೆಗೆಟಿವಿಟಿಗಳು ನಮ್ಮಲ್ಲಿ ಬರುತ್ತೆ, ಅನೇಕ ಥಾಟ್ಸ್ಗಳು ನಮ್ಮಲ್ಲಿ ಬರುತ್ತೆ. ಸೊ ಆಗ ಮತ್ತೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಇವನ್ನೆಲ್ಲ ನಾವು ನಿಯಂತ್ರಣ ಮಾಡಬೇಕು, ಪಾಸಿಟಿವಿಟಿ ಜಾಸ್ತಿ ಮಾಡ್ಕೋಬೇಕಂತ ಹೇಳಿದ್ರೆ ಮೇಯ್ನಾಗಿ ನಮಗೆ ಒಂದು ಒಳ್ಳೆ ಸಂಘ ಬೇಕು, ಒಂದು ಒಳ್ಳೆ ವಿಚಾರಗಳು ಅಥವಾ ಒಂದು ಒಳ್ಳೆ ಪುಸ್ತಕಗಳನ್ನು ಓದುವಂಥದ್ದು, ಒಂದು ಒಳ್ಳೆ ವಿಚಾರಗಳನ್ನು ಕೇಳುವಂಥದ್ದು, ಈ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ಇವತ್ತೇನು ನೆಗೆಟಿವಿಟಿ ಅಥವಾ ನಕಾರಾತ್ಮಕ ಚಿಂತನೆಗಳು ಮನಸ್ಸಿನಲ್ಲಿ ಜಾಸ್ತಿ ಬರುತ್ತೆ, ಇದರಿಂದ ಏನಾಗ್ತಾ ಇದೆ, ಮನುಷ್ಯನ ಮನಸ್ಥಿತಿ ಏನಿದೆ ಅದು ಕುಂಠಿತ ಆಗ್ತಾ ಇದೆ. ಸೊ ಮನುಷ್ಯ ಮೆಂಟಲಿ ವೀಕ್ ಆಗ್ತಾ ಇದ್ದಾನೆ. ಸೊ ಮೆಂಟಲಿ ಅವನು ಸ್ಟ್ರಾಂಗ್ ಆಗಬೇಕಂದ್ರೆ, ಈಗ ಸಾಮಾನ್ಯವಾಗಿ ನೋಡಿ ನಾವು ಫಿಸಿಕಲಿ ದೇಹಕ್ಕಾದರೂ ಅಷ್ಟೇ ಒಳ್ಳೊಳ್ಳೆ ಫುಡ್ ಅಥವಾ ಒಳ್ಳೊಳ್ಳೆ ಆಹಾರನೇ ಇವತ್ತು ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ. ಅದು ವಿಟಮಿನ್ ತೊಗೋಬೇಕು, ಪ್ರೋಟೀನ್ ತೊಗೋಬೇಕು, ಮಿನರಲ್ಸ್ ತೊಗೋಬೇಕು, ಆಗಲೇ ನಿಮ್ಮ ಶರೀರ ರೀತಿ ದಷ್ಟಪುಷ್ಟವಾಗಿ ಸದೃಢವಾಗಿರುತ್ತೆ ಅಂತ. ಹಾಗೆ ಮನಸ್ಸು ಕೂಡ ಸದಾಕಾಲಕ್ಕಾಗಿ ಶಕ್ತಿಶಾಲಿ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೊಳ್ಳೆ ಸಕಾರಾತ್ಮಕ ಚಿಂತನೆಗಳನ್ನು ನಾವು ಕೊಡ್ತಾ ಹೋಗಬೇಕು. ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಆಪ್ಷನ್ ಬಾಯಿ ಹುಣ್ಣಿನ ತೊಂದರೆಯಿಂದ ನಾವೆಲ್ಲ ಒಂದಲ್ಲ ಒಂದು ಬಾರಿ ಬಳಲ್ತಾ ಇರ್ತೇವೆ, ಬಳಲಿದ್ದೇವೆ. ಹಲವಾರು ನಮ್ಮ ಆಹಾರದಲ್ಲಿ ಬದಲಾವಣೆಯಾದಾಗ, ಅತಿಯಾದ ಮಸಾಲೆ ಖಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ, ಜೊತೆಗೆ ಯಾವುದೇ ಜ್ವರ ಅಥವಾ ಯಾವುದಾದ್ರೂ ಸೋಂಕಿಗೀಡಾಗಿ ಮಾತ್ರೆ ಔಷಧಿಗಳನ್ನು ನಿರಂತರವಾಗಿ ಹೆಚ್ಚು ದಿನ ಸೇವನೆ ಮಾಡಿದ ನಂತರದಲ್ಲಿರಬಹುದು, ಆಮೇಲೆ ದೇಹದಲ್ಲಿ ಪಿತ್ತ ವೃದ್ಧಿಯಾದಂತಹ ಸಮಯದಲ್ಲಿರಬಹುದು, ಅಥವಾ ನಾವು ಸರಿಯಾಗಿ ಹಲ್ಲಿನ ತೊಂದರೆ ಇದ್ದಾಗಲೂ ಆಗುತ್ತೆ. ಆಮೇಲೆ ಸರಿಯಾಗಿ ಹಲ್ಲುಜ್ಜದೇ ಇದ್ದರೆ, ಅಂದರೆ ಬ್ರಷ್ ಏನಾದರೂ ಹಳೆಯದಾಗಿದ್ದು ಅಥವಾ ಹಾಳಾಗಿದ್ದರೆ, ಅಂತಹದೇ ಬ್ರಷ್ನಿಂದ ನಾವು ಹಲ್ಲುಜ್ತಾ ಇದ್ದರೂ ಕೂಡ ಬಾಯಿ ಹುಣ್ಣಿನ ತೊಂದರೆಯನ್ನು ನಾವು ಅನುಭವಿಸ್ತಾ ಇರ್ತೀವಿ. ಮತ್ತು ಜೀವಸತ್ವಗಳ ಕೊರತೆ ಆದಾಗಲೂ, ಅಂದರೆ ಬಿ ಕಾಂಪ್ಲೆಕ್ಸ್ ಇರಬಹುದು, ವಿಟಮಿನ್ ಸಿ ಇರಬಹುದು, ಇವುಗಳ ಕೊರತೆ ಆದಾಗಲೂ ಕೂಡ ಬಾಯಿ ಹುಣ್ಣು ಕಂಡುಬರುತ್ತೆ. ಮತ್ತು ರಕ್ತಹೀನತೆ ಆದಾಗಲೂ ಬಾಯಿ ಹುಣ್ಣು ನಮಗೆ ಕಂಡುಬರುತ್ತೆ. ಸೊ ಅದಕ್ಕೆ ತುಂಬ ಸುಲಭವಾದ ಔಷಧಿ ಅಂತ ಹೇಳಿದರೆ, ಈ ಗುಲ್ಕಂದ್, ಗುಲಾಬಿ ಹೂವಿನ ಗುಲ್ಕಂದನ್ನು ನಾವು ಅಂಗಡಿಯಲ್ಲಿ ಸಿಗುತ್ತೆ, ಮಾರುಕಟ್ಟೆಯಲ್ಲಿ ನಿಜ, ಆದರೆ ಮನೆಯಲ್ಲೇ ನಾವು ತಾಜಾ ಗುಲಾಬಿಯ ದಳಗಳಿಂದ ಮನೆಯಲ್ಲೇ ಗುಲ್ಕಂದ್ ತಯಾರಿಸಿ ಸೇವನೆ ಮಾಡಿದರೆ ಒಂದು ಮೂರ್ನಾಲ್ಕು ದಿನಗಳಲ್ಲೇ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಪನ್ನೀರ್ ರೋಸಾ ಅಂತ ಹೇಳ್ತೀವಿ, ಅದರಲ್ಲಿ ತುಂಬ ಸುಗಂಧಯುತವಾಗಿರುತ್ತೆ, ದಳಗಳನ್ನ ಹಾಗೇ ನಾವು ಘಮ ಘಮ ಅಂತ ಇರುತ್ತೆ. ಮನೆಯಲ್ಲೊಂದು ಗಿಡ ಇದ್ದರೆ ನಮ್ಮ ಅಂಗಳದಲ್ಲೋ ಹಿತ್ತಲಲ್ಲೋ ಇಡೀ ಮನೆ ಘಮಘಮಿಸ್ತಾ ಇರುತ್ತೆ.
ಸೊ ಅದರಲ್ಲಿ ನಾವು ಗುಲಾಬಿಯ ದಳಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೊಂಡು ಆರಿಸ್ಬೇಕು. ಅಂದರೆ ಸಹಜವಾದ ವಾತಾವರಣದಲ್ಲೇ ಅದು ಅದರಲ್ಲಿ ನೀರಿನ ಅಂಶ ಹೋಗೋವರೆಗೂ ಆರಿದ ಮೇಲೆ ಒಂದು ಜಾಡಿಯನ್ನು, ಪಿಂಗಾಣಿ ಜಾಡಿಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಮೊದಲು ಒಂದು ಕಲ್ಲು ಸಕ್ಕರೆ ಪುಡಿಯನ್ನು ಒಂದು ಲೇಯರ್ ಹಾಕಬೇಕು, ಒಂದು ಪದರ ಹಾಕಬೇಕು. ಆ ನಂತರದಲ್ಲಿ ಗುಲಾಬಿ ದಳಗಳನ್ನು ಹಾಕಬೇಕು, ಮೇಲೆ ಒಂದು ಜೇನುತುಪ್ಪದ ಲೇಯರ್ ಹಾಕಬೇಕು, ಜೇನುತುಪ್ಪವನ್ನು ಹಾಕಬೇಕು. ಆ ನಂತರ ಮತ್ತೆ ಗುಲಾಬಿಯನ್ನು ಹಾಕಬೇಕು, ಮತ್ತೆ ಕಲ್ಲು ಸಕ್ಕರೆ ಪುಡಿ, ಮತ್ತೆ ಜೇನುತುಪ್ಪ. ಹೀಗೆ ಮೂರು ಮೂರು ಪದರದಂತೆ 10 ಪದರಗಳು ಬರಬೇಕು. ಮೇಲೆ ಒಂದು ಬಿಳಿ ಬಟ್ಟೆಯಿಂದ ಬಿಳಿ ವಸ್ತ್ರ ತೆಗೆದುಕೊಂಡು ಅದನ್ನು ಪಿಂಗಾಣಿ ಜಾಡಿಯನ್ನು ಚೆನ್ನಾಗಿ ಮುಚ್ಚಿ ಅದನ್ನು ಪ್ರತಿದಿನ ಬೆಳಗ್ಗೆ ಅಂದರೆ ಸೂರ್ಯೋದಯ ಆಗುವಾಗ ಹೊರಗಡೆ ಇಟ್ಟು ಮತ್ತೆ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಒಳಗಡೆ ಮನೆ ಒಳಗಡೆ ತೆಗೆದಿಡಬೇಕು. ಸೊ ಅದನ್ನು ಒಂದು 21 ದಿನಗಳ ಕಾಲ ಹೀಗೆ ಇಡಬೇಕಾಗತ್ತೆ. 10 ಪದರಗಳಿರಬೇಕು ಮತ್ತು 21 ದಿನಗಳ ಕಾಲ ಹೀಗೆ ಹೊರಗಡೆ ಇಟ್ಟು ನಂತರ ಮನೆಯೊಳಗೆ ಇಟ್ಟು ಆಮೇಲೆ ಆ ಬಟ್ಟೆಯನ್ನು ತೆಗೆದಾಗ ಒಳಗಡೆ ಗುಲ್ಕಂದ್ ಸಿದ್ಧ ಆಗಿರುತ್ತೆ. ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗುಲ್ಕಂದ್ ರೆಡಿಯಾಗಿರುತ್ತೆ. ನಾವು ಕೇವಲ ಜೇನುತುಪ್ಪ ಹಾಕಿ ಕೂಡ ಮಾಡ್ಬೋದು. ಸಕ್ಕರೆ ಬೇಡ ಅಂದರೆ, ಏಕೆಂದರೆ ಸಕ್ಕರೆ ಇವತ್ತು ನಾವು ಬಿಳಿ ವಿಷ ಅಂತ ಕರಿತೀವಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ. ಸೊ ಅದನ್ನು ನಾವು ಜೇನುತುಪ್ಪ ಹಾಕಿದ ಗುಲ್ಕಂದನ್ನು ಪ್ರತಿದಿನ ಬೆಳಗ್ಗೆ ಒಂದು ಚಮಚ, ಸಂಜೆ ಒಂದು ಚಮಚ ಸೇವನೆ ಮಾಡಿ ನಂತರ ಒಂದು ಅರ್ಧ ಲೋಟ ಹಾಲನ್ನು ಕುಡಿಬೇಕು. ಇದನ್ನ ತಗೊಳ್ತಾ ಬಂದರೆ ಒಂದು 3-4 ದಿನಗಳಲ್ಲೇ ಬಾಯಿ ಹುಣ್ಣು ವಾಸಿ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಈ ಪೋಷಕಾಂಶಗಳು, ಜೀವಸತ್ವಗಳ ಕೂಡ ವೃದ್ಧಿಯಾಗುತ್ತೆ.